ಜಿಟಿ ಮಾಲ್ ಪಂಚೆ ಪ್ರಕರಣ. ಸ್ವಯಂ ಪ್ರೇರಿತವಾಗಿ ಏಳು ದಿನ ಬಂದ್ ಮಾಡಿದ ಜಿಟಿ ಮಾಲ್. ಫಕೀರಪ್ಪ ಅವರಿಗೆ ಕ್ಷಮೆ ಕೋರಿ ಸ್ವಯಂ ಪ್ರೇರಿತವಾಗಿ ಮಾಲ್ ಕ್ಲೋಸ್ ಮಾಡಿದ ಮಾಲೀಕ ಪ್ರಶಾಂತ್. ಜಿಟಿ ಮಾಲ್ ಮಾಲೀಕ ಪ್ರಶಾಂತ್ ತೀರ್ಮಾನದ ಬಳಿಕ ಪಾಲಿಕೆಯಿಂದಲೂ ಸೀಲ್. ಮೊನ್ನೆ ಮೇನ್ ರೋಡ್ ಲಾಕ್ ಮಾಡಿ ಸೀಲ್ ಮಾಡಿದ ಪಾಲಿಕೆ. 1.78 ಕೋಟಿ ಆಸ್ತಿ ತೆರಿಗೆ ಬಾಕಿ. ಪಾವತಿ ಉಳಿಸಿಕೊಂಡಿರುವ ಜಿಟಿ ಮಾಲ್ 2 ವರ್ಷದಿಂದ ಆಸ್ತಿ ತೆರಿಗೆ ಕಟ್ಟದೆ ಬಾಕಿ ಉಳಿಸಿಕೊಂಡಿರೋ ಜಿಟಿ ಮಾಲ್ ತೆರಿಗೆ ಕಟ್ಟುವಂತೆ ನೋಟಿಸ್ ನೀಡಿದ್ರು, ತೆರಿಗೆ ಕಟ್ಟದೆ ನಿರ್ಲಕ್ಷ್ಯ. ಹೀಗಾಗಿ ನಿನ್ನೆ ಸಂಜೆ 7 ಗಂಟೆ ವೇಳೆಗೆ ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಂದ ಸೀಲ್. ದಕ್ಷಿಣ ವಿಭಾಗದ ಜಂಟಿ ಆಯುಕ್ತರ ಆದೇಶದ ಮೇರೆಗೆ ಮಾಲ್ ಕ್ಲೋಸ್ ಮಾಡಿ ಸೀಲ್ ಮಾಡಿರುವ ಅಧಿಕಾರಿಗಳು ಬಿಬಿಎಂಪಿ ಕಾಯ್ದೆ 2020 ಕಲಂ 156 ಅಡಿಯಲ್ಲಿ ಮಾಲ್ ಲಾಕ್ ಮಾಡಿರೋ ಬಿಬಿಎಂಪಿ ಟೀಮ್ 2023-24 ಸಾಲಿನ 1,78,23,560 ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಇದ್ದು, ಪ್ರಸಕ್ತ ಸಾಲಿನಲ್ಲಿ 1,08,23,560 ಆಸ್ತಿ ತೆರಿಗೆ ಪಾವತಿಸಬೇಕಿದೆ. ಆಸ್ತಿ ತೆರಿಗೆ ಪಾವತಿ ಮಾಡುವವರೆಗೂ ಜಿಟಿ ಮಾಲ್ ಕ್ಲೋಸ್ ಸಾಧ್ಯತೆ. ವೇದಮೂರ್ತಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೆಂಗಳೂರು.